ಸಿರ್ಸಿಯಲ್ಲಿದ್ದೀವಿ. ಸಿರ್ಸಿ ಜನ ಲೋಕಸಭಾ ಎಲೆಕ್ಷನ್ ನಲ್ಲಿ ಯಾರಿಗೆ ಮತ ಹಾಕ್ಬೇಕು, ಅವ್ರದ್ದು ಚುನಾವಣಾ ಲೆಕ್ಕಾಚಾರ ಏನೈತಿ ಅಂತ ಹೇಳಿ ಕೇಳ್ಕೊಂಡು ಬರೋಣ ಬರ್ರಿ. ಲೋಕಸಭಾ ಎಲೆಕ್ಷನ್ ಘೋಷಣೆ ಆಗೈತಲ್ಲ, ಈ ಟೈಮಲ್ಲಿ ನಿಮ್ದು ಚುನಾವಣಾ ಲೆಕ್ಕಾಚಾರ ಏನೈತಿ? ಯಾರು ಬಂದ್ರೆ ಅಭಿವೃದ್ಧಿ ಕೆಲಸಗಳಾಗ್ತಾವು ಅಂತ? ಮೋದಿ ಬಂದ್ರೆ ಅಭಿವೃದ್ಧಿ ಕೆಲಸ ಆಗ್ತದೆ. ಎಲೆಕ್ಷನ್ ಘೋಷಣೆ ಆಗೈತೆ ಲೋಕಸಭಾದ್ದು, ಯಾರಿಗೆ ಓಟ್ ಹಾಕಿರ್ ಚಲೋ, ಯಾರು ಬರ್ತಾರು ಅನ್ಸತ್ತೆ? ನಾವು ಕಾಂಗ್ರೆಸ್ ಅವರೇ. ಯಾಕೆ? ನಮ್ಗೆ ಅವರೇ ಚಲೋ. ನಿಮ್ಮ ಒಂದು ಎಕ್ಸ್ಪೆಕ್ಟೇಷನ್ ಏನೈತಿ, ಮತ್ತೆ ಯಾರು ಬಂದ್ರೆ ಅಡ್ಡಿ ಇಲ್ಲ, ಒಂದು ಚುನಾವಣಾ ಲೆಕ್ಕಾಚಾರ ಅಂತಿರತ್ತಲ್ಲ, ಸೊ ಆ ವಿಚಾರ ಏನೈತಿ ಅಂತ? ಬಂದ್ರೆ ಸದ್ಯಕ್ಕೆ BJP ಅವಶ್ಯಕತೆ ತುಂಬಾ ಇದೆ. ಈ ಫ್ರೀ ಬಸ್ ಅಂತೆಲ್ಲ ಕೊಟ್ಟು ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ತಾ ಇದೆ, ಲೋನ್ ಎಲ್ಲ ಮಾಡಿ ಇವಾಗಿನ ಎಜುಕೇಶನ್ ಗೆಲ್ಲ ಪ್ರಾಬ್ಲಮ್ ಆಗ್ತಾ ಇದೆ. ಅದಕ್ಕೆ ಕಂಪೇರ್ ಮಾಡಿದ್ರೆ BJP ಬಂದ್ರೆ ಒಳ್ಳೇದು ಅಂತ ನನಗೆ ಅನಿಸ್ತದೆ. BJP ಬರಬೇಕು. ಯಾಕೆ BJP ಅಂದ್ರೆ ಏನೋ ಅವರಿಂದ ಉದ್ಧಾರ ಆಗಿದ್ ನೋಡಿದೀವಿ ಅದಕ್ಕೆ. ಚುನಾವಣಾ ಲೆಕ್ಕಾಚಾರ ನಿಮ್ದೊಂದು ಲೆಕ್ಕ ಇರುತ್ತೆ ಎಲೆಕ್ಷನ್ ಬಂದಾಗೊಮ್ಮೆ, ಸೊ ಅದೇನು ಅನ್ಕೊಂಡಿರಿ ಸಲ? ನಮ್ಮ ಲೆಕ್ಕ BJPನೇ ಬರುವುದೋ ಕಾಣ್ತದೆ ಉಂಟು. ಕಾಗೇರಿ ಅವರೇ ಮೋದಿ ಅಲ್ಲಿ ಇರ್ತಿದ್ದಕ್ಕೆ BJPನೇ ಬರುವುದೋ ಕಾಣ್ತದೆ. ಹೌದು. ಮತ್ತೆ ಕಾಂಗ್ರೆಸ್ ಇಂದ ಬಂದಿದ್ದು ಬೆಳಗಾವಿಯಿಂದ ಬಂದಿದ್ದವರು ಇಲ್ಲಿಯವರಲ್ಲ, ಹಂಗಾಗಿ ಜಾಸ್ತಿಯಾಗಿ ಕಾಗೇರಿ ಬರ್ತಾರೆ ಅಂತ ಅನಿಸ್ತದೆ. ಅದೇ ಮೇಡಮ್ ನಮ್ದು ಅವ್ರು ಹೇಳಿದಲ್ಲ ಅದೇ BJP. ನೀವು ಓಟ್ ಲೋಕಲ್ ಲೀಡರ್ ನೋಡಿ ಹಾಕ್ತೀರಾ ಅಥವಾ ಸೆಂಟ್ರಲ್ ಲೀಡರ್ ನೋಡಿ ಹಾಕ್ತೀರಾ? ಸೆಂಟ್ರಲ್ ನೋಡಿ. ನಿಮ್ದು ಎಲೆಕ್ಷನ್ ಲೆಕ್ಕಾಚಾರ ಏನೈತಿ? ಈಗ ಲೋಕಸಭಾ ಎಲೆಕ್ಷನ್ ಘೋಷಣೆ ಆಗೈತಲ್ಲ, ಈ ಟೈಮಲ್ಲಿ ನಿಮ್ದು ಎಲೆಕ್ಷನ್ ಲೆಕ್ಕಾಚಾರ ಏನೈತಿ? ಎಲೆಕ್ಷನ್ ಲೆಕ್ಕಾಚಾರ ಅಂದ್ರೆ ನಮ್ಗೆ ಇಲ್ಲಿ ಶಿರ್ಸಿಲಿ ಇರೋ ಪ್ರಕಾರ BJPಗೆ ಅಡ್ಡಿಲ್ಲ. BJP ಸಪೋರ್ಟ್ ಮಾಡ್ತೀರಾ? ಯಾಕೆ ಕಾಂಗ್ರೆಸ್ ಹಾಕ್ಬೇಡ? ಅಲ್ಲ ಬೇಡ ಅಂತಲ್ಲ, ಕಾಂಗ್ರೆಸ್ ಈಗ ಮೇನ್ ಮನೆ ಚಲೋ ಉಂಟಲ್ಲ, ಹಂಗಾಗಿ ಈಗ ಓಟ್ ನೀವು ಮೇಲ್ಮನೆ ನೋಡೇ ಹಾಕೋದು? ಹೌದೌದು. ಇಲ್ಲಿ ಓಟು ಯಾರದ್ದಿದ್ರು ಸಾಮಾನ್ಯವಾಗಿ ವ್ಯಕ್ತಿ ನೋಡಿ ಹಾಕೋದಿಲ್ಲ, ಮೇಲ್ ಮೋದಿಯವ್ರ ಸರ್ಕಾರಕ್ಕೆ ಹೇಳಿ ಹಾಕುದೇ ಬಿಟ್ರೆ ಮತ್ತೆ ಎಂತ ಇಲ್ಲ. ಮೇಡಮ್ ಈಗ ಲೋಕಸಭಾ ಎಲೆಕ್ಷನ್ ಘೋಷಣೆ ಆಗೈತಲ್ಲ, ಈ ಟೈಮಲ್ಲಿ ನಿಮ್ದು ಎಲೆಕ್ಷನ್ ಲೆಕ್ಕಾಚಾರ ಏನೈತಿ ಅಂತ? ನಮ್ ಲೆಕ್ಕಾಚಾರ BJPನೇ ಬರಬೇಕು ಅಂತಿದೆ. ಯಾಕೆ ಅಂದ್ರೆ ನಮ್ಗೆ ಸಾಮಾನ್ಯ ಜನರಿಗೆ ಬದುಕಲಿಕ್ಕೆ ಒಂದು ಅವಕಾಶ ಬೇಕು, ಇಲ್ಲಾಂದ್ರೆ ಎಲ್ಲ ರೇಟ್ ಟೆಲನ್ ಮೇಲೆ ಇದೆಯಲ್ಲ ಇವಾಗ ಎಲ್ಲ, ಅದು ಫ್ರೀ ಇದು ಫ್ರೀ ಅಂತ ಹೇಳಿ ನಮಗೆ ಬೇಕಷ್ಟು ತುಂಬ ಹೆಚ್ಚಿಗೆ ಮಾಡಿದಾರೆಲ್ಲ ನಿತ್ಯದ ಬಳಕೆದ. ಹಾಗಾಗಿ ನಮ್ಗೆ ಈಗ ಅಲ್ಲಿ ಬಂದ್ರೆ ನಮಗೆಲ್ಲ ಕೆಲವೊಂದಷ್ಟು ಅನುಕೂಲ ಆಗ್ಬೋದು ಅಂತ. ಈಗ ನೀವು ಓಟನ್ನು ಲೋಕಲ್ ಲೀಡರ್ ನೋಡಿ ಹಾಕ್ತೀರಾ ಅಥವಾ ಸೆಂಟ್ರಲ್ ನೋಡಕ್ಕೆ? ಸೆಂಟ್ರಲ್ ನೋಡಕ್ಕೆ. ಅವರು ಗೆದ್ರೆ ಆಗುತ್ತೆ. ಹೌದು. ಈಗ ಲೋಕಸಭಾ ಎಲೆಕ್ಷನ್ ಘೋಷಣೆ ಆಗೈತಲ್ಲ, ಈ ಟೈಮಲ್ಲಿ ನಿಮ್ದು ಎಲೆಕ್ಷನ್ ಲೆಕ್ಕಾಚಾರ ಏನೈತಿ ಅಂತ? ಏನು ಮೋದಿ ಅವರೇ ಗೆಲ್ಬಹುದು ಅಂತ ಇದು. ಅದೇ ಹೆಂಗ್ ಹೇಳ್ತೀರಾ? ಸ್ವಲ್ಪ ನಮ್ಗ ಅವ್ರ ಮೇಲೆ ಇಂಟ್ರೆಸ್ಟ್. ಈಗ ಕಾಂಗ್ರೆಸ್ ನವ್ರು ಗ್ಯಾರಂಟಿ ಅದು ಕೊಟ್ಟಾರ, ಬಸ್ ಫ್ರೀ ಮಾಡ್ಯಾರ, ಸೊ ಇದನ್ನ ನೋಡಿಯೂ BJP ಬೇಕಂತೀರಾ? ಮಾಡ್ಬೇಕು ಅಂತ BJP. ನಾವು ಪುಟ್ಟ BJPನೇ, ಈಗಲೂ BJP ತರಬೇಕು ಅಂತ ಮಾಡ್ಕೊಂಡಿದ್ದೀವಿ. ಈಗ ಲೋಕಸಭಾ ಎಲೆಕ್ಷನ್ ಘೋಷಣೆ ಆಗೈತಲ್ಲ, ಈ ಟೈಮಲ್ಲಿ ನಿಮ್ದು ಚುನಾವಣಾ ಲೆಕ್ಕಾಚಾರ ಏನೈತ್ರಿ? ಯಾರು ಬಂದ್ರೆ ಅಡ್ಡಿಲ್ಲ ಅಭಿವೃದ್ಧಿ ಲೆಕ್ಕದಲ್ಲಿ? ಮೋದಿ. ಯಾಕೆ ಮೋದಿ? ಮೋದಿನೇ ಬೇಕು ಜನರ ಅಭಿವೃದ್ಧಿ, ಮೋದಿನೇ ಬೇಕು. ಹಾ ಮೋದಿನೇ ನಮ್ಮ ಓಟ್ ಕಂಚಿತ ಮೋದಿಗೆ. ಈ ಸಲ ಮೋದಿ ಬರೋದಿಲ್ಲ ಇಲ್ಲಿ, ಮತ್ತೆ ಕಾಯಿಗೇರಿ ಹೆಗಡೂರು ಬರೋದಿಲ್ಲ, ನಿಂಬಳಕರ್ನೇ ಬರ್ತಾರೆ ಇಲ್ಲಿ. ಕಾಯಿಗೇರಿ ಹೆಗಡೂರು ಎದಕ್ಕೆ ಹೇಳ್ರಿ, 5 ವರ್ಷ MLA ಆಗಿ ಏನು ಇಲ್ಲಿ ಕೆಲಸ ಮಾಡಲಿಲ್ಲ, ಎಂತ ಕೆಲಸ ಮಾಡಲಿಲ್ಲ ಅವರು ಕಾಯಿಗೇರಿ ಹೆಗಡೂರು. ಈಗ ಚೇಂಜ್ ಬೇಕಂತೀರಾ? ಹಂಗಾಗಿ ಚೇಂಜ್ ಬೇಕು. ಈಗ ಲೋಕಸಭಾ ಎಲೆಕ್ಷನ್ ಘೋಷಣೆ ಆಗೈತಲ್ಲ, ಈ ಟೈಮಲ್ಲಿ ನಿಮ್ದು ಎಲೆಕ್ಷನ್ ಲೆಕ್ಕಾಚಾರ ಏನೈತ್ರಿ? ಯಾರು ಬರಬಹುದು ಏನು ಅಂತ? ನೋ ಐಡಿಯಾ. ಯಾರು ಬರ್ರಿ ನಮ್ಗೆ ಸರಿ ನೋಡಿದ್ರಾಯ್ತು, ಮೊದ್ಲಿನ ಇದಾರಲ್ಲ ಅವರೇ ಬರ್ಬೇಕಂತ ನಮ್ದು ಆಸೆ ಅಲ್ಲ. ಎಲ್ಲ ಚಲೋ ಮಾಡಿದಾರಲ್ಲ, ಅಯೋಧ್ಯೆ ಮತ್ತೆ ಚಲೋ ಮಾಡಿದಾರೆ, ಈಗ ಅವ್ರು ಬಂದ್ರೆ ಚಲೋ. ನಾವು ಈ ಗ್ಯಾರಂಟಿಗಳ ಘೋಷಣೆ ನಿಮ್ಗೆ ಎಷ್ಟು ಮಟ್ಟಿಗೆ ಎಫೆಕ್ಟ್ ಆಯ್ತು, ಈ ಸಲ ಎಲೆಕ್ಷನ್ ನಿಮ್ಮ ವಿಚಾರ ಏನೈತಿ ಅಂತ? ಗ್ಯಾರಂಟಿ ಇದ್ರಿಂದ ನಮ್ಗೆ ಹೊಡ್ತಾನೆ ಬಿದ್ದಿದೆ, ಅದರಿಂದ ಏನು ಒಳ್ಳೇದಾಗ್ಲಿಲ್ಲ. ಈ ಸಲ ಎಲೆಕ್ಷನ್ ಏನಿದ್ರು BJPನೇ ಮೋದಿ, ಅವ್ರು ಬಂದ್ರೆ ನಮ್ಗೆ ಒಳ್ಳೇದಾಗತ್ತೆ. ನರೇಂದ್ರ ಅವ್ರು ಮೋದಿನೇ ಬರ್ಬೇಕು ಅಂತ ನಮ್ಮ ಆಸೆ. ನಾವು ಹಾಕೋದು ಮೋದಿಗೆಯಾ,
ನೀವು ಓಟಿಗ ಲೋಕಲ್ ಲೀಡರ್ ನೋಡಿ ಹಾಕ್ತೀರಾ ಅಥವಾ ಸೆಂಟ್ರಲ್ ನೋಡಿ ಹಾಕ್ತೀರಾ? ಸೆಂಟ್ರಲ್ ನೋಡಾಕ್ತೀವಿ. ಲೋಕಲ್ ಹಾಕಿ, ಲೋಕಲ್ ಕಾಗೇರಿ ಹಾಕಿದೀವಿ ಮೊದಲೇ, ಈ ಸರಿ ಬರ್ಲಿಲ್ಲ ಬಿಡಿ. ಅದನ್ನ ನೆಕ್ಸ್ಟ್ ಈಗ ನಾವು ಮೋದಿಗೆ ಯಾರು ಇಲ್ಲಿ ನಿಲ್ತಾರೆ ವೋಟ್ ಹಾಕ್ತೀವಿ. ಈಗ ಲೋಕಸಭಾ ಎಲೆಕ್ಷನ್ ಘೋಷಣೆ ಆಗೈತಲ್ಲ, ಈ ಟೈಮಲ್ಲಿ ನಿಮ್ದು ಚುನಾವಣಾ ಲೆಕ್ಕಾಚಾರ ಏನೈತ್ರಿ, ಏನ್ ಅನ್ಕೊಂಡಿರಿ ಈ ಸಲ ಎಲೆಕ್ಷನ್ ಹೆಂಗ್ ಮಾಡ್ಬೇಕಂತ? ನಾವು ಮೋದಿ ಕೊಡ್ಬೇಕು ಅಂತ ಮಾಡಿದೀವಿ. ಯಾಕೆ ಮೋದಿ? ಮೋದಿ ಬಹಳ ಉದ್ದಾರ ಕೆಲಸ ಮಾಡಿದಾರಲ್ಲ, ಅಷ್ಟೇ ಕೊಡ್ಬೇಕು ಅಂತ. ಈ ಎಲೆಕ್ಷನ್ ಏನಾಗತ್ತೆ, ನಿಮ್ಮ ವಿಚಾರ ಏನೈತಿ, ನಿಮ್ ಲೆಕ್ಕಾಚಾರ? ದೇಶದ ಉದ್ದಾರಕ್ಕೆ ಮೋದಿನೇ ಬರ್ಬೇಕು ಅಂತಿದೆ, ಬಿಜೆಪಿನೇ ಬರ್ಬೇಕು. ಬೇರೆ ಪಾರ್ಟಿ ಬಂದ್ರೆ ಏನಾಗುತ್ತೆ? ಬೇರೆ ಪಾರ್ಟಿ ಅಂದ್ರೆ ನಾವು 70 ವರ್ಷದಿಂದ ನೋಡ್ತಾ ಇದ್ದೇವೆ ಅಲ್ಲ, ನಮ್ಮ ಹಿರಿಯರು ಹೇಳಿದ್ರು ನಾವು ನೋಡ್ತಾ ಇದ್ದೀವಿ. ನಮ್ಮ ದೇಶ ಮೋದಿ ಬಂದ್ಮೇಲೆ ಬದಲಾವಣೆ ಸಾಕಷ್ಟು ಆಗಿದೆ. ರೇಟ್ ಎಲ್ಲ ಪಕ್ಷದಲ್ಲಿ ಬದಲಾವಣೆ ಆಗ್ತಾ ಇರ್ತವೆ, ಅದು ವಿದೇಶಕ್ಕೆ ಸಂಬಂಧಪಟ್ಟಿರ್ತದೆ. ಜನರ ಇವ್ರ ಇನ್ಕಮ್ ಹಾಗೆ ರೈಸ್ ಆಗಿದೆ, ಹಂಗಾಗಿ ಮೋದಿನೇ ಬೆಸ್ಟ್ ಅಂತ ನಮ್ಮ ಇದು. ಲೋಕಸಭಾ ಎಲೆಕ್ಷನ್ ಘೋಷಣೆ ಆಗೈತಲ್ರಿ, ಈ ಟೈಮಲ್ಲಿ ನಿಮ್ದು ಚುನಾವಣಾ ಲೆಕ್ಕಾಚಾರ ಏನೈತಿ, ಯಾರು ಬಂದ್ರೆ ಡೀಲ್? ಯಾರ ಲೆಕ್ಕಾಚಾರನು ಒಂದೇಯ, ಬರೋದು ಅವರೇಯ, ಮೋದಿ ಅವರು. ಯಾಕೆ ಮೋದಿ? ಬದಲಾವಣೆ ಬೇಕನ್ಸಲ್ವಾ? ಬದಲಾವಣೆ ಬದಲಾವಣೆ ಏನು ಅಂದ್ಕೊಂಡು, ದೇಶದ ಬದಲಾವಣೆ ಬೇಕು, ಸರ್ಕಾರದ ಬದಲಾವಣೆ ಬೇಕಾಗಿಲ್ಲ. 70 ವರ್ಷದ ಸರ್ಕಾರ ಏನೇನು ನೋಡೇ ಬಿಟ್ಟಿದ್ದೀವಿ, ಅದಕ್ಕೆ ಮೋದಿಯವರೇ ಬೇಕು, ಮೋದಿಯವರೇ ಬರ್ತಾರೆ. ಸರ್, ಈಗ ಲೋಕಸಭಾ ಎಲೆಕ್ಷನ್ ಘೋಷಣೆ ಆಗೈತಲ್ಲ, ಈ ಟೈಮಲ್ಲಿ ನಿಮ್ದು ಚುನಾವಣಾ ಲೆಕ್ಕಾಚಾರ ಏನೈತಿ? ಬಿಜೆಪಿ. ಯಾಕೆ ಬಿಜೆಪಿ? ಯಾವಾಗೂ ಬಿಜೆಪಿ, ಇವಾಗಲ್ಲ, ಯಾವಾಗೂ ಬಿಜೆಪಿ. ನಾನು ವೋಟಿಂಗ್ ಬಂದಾಗಿಲ್ಲ, ಯಾವಾಗೂ ಬಿಜೆಪಿನೇ. ಸಿರಿಸಿದಾಗಿನ ಮಂದಿ ಈ ಸಲಹೆಗೆ ನಾವು ಸರಿಯಾಗಿ ವೋಟ್ ಮಾಡ್ಬೇಕಂತ ನಿರ್ಧಾರ ಮಾಡೀವಿ. ದೇಶದ ಅಭಿವೃದ್ಧಿಗೆ ಯಾರ್ದು ಎಷ್ಟು ಕೊಡುಗೆ ಐತಿ ಅನ್ನೋದನ್ನ ಲೆಕ್ಕಾಚಾರ ಹಾಕೊಂಡೇ ವೋಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮುಂದಿನೂರಾಗಿನ ಮಂದಿ ಏನ್ ಹೇಳ್ತಾರೋ ಕೇಳೋಣ ಬರ್ರಿ.